ನನ್ನ ಎಲ್ಲಾ ಬಂಧು ಮಿತ್ರರಿಗೆ ಯುಆರ್ ಸ್ಟುಡಿಯೋಗೆ ಸ್ವಾಗತ ಹಾಗೂ ವಂದನೆಗಳು. ಹಿಂದಿನ ವಿಡಿಯೋದಲ್ಲಿ ಶೂರ ಪರಾಕ್ರಮಿಯಾದ ಒಂದನೇ ಬಲ್ಲಾಳನ ಆಳ್ವಿಕೆಯ ಬಗ್ಗೆ ನೋಡಿದ್ದೀವಿ. ಇನ್ನು ಆ ವಿಡಿಯೋ ನೋಡಿಲ್ಲವೆಂದರೆ ಮೇಲೆ ಕಾಣುವ ಲಿಂಕ್ ಕ್ಲಿಕ್ ಮಾಡಿ ನೋಡಬಹುದು. ಇನ್ನು ಈ ವಿಡಿಯೋದಲ್ಲಿ ಹೊಯ್ಸಳರ ಮುಂದಿನ ರಾಜರಾದ ಎರಡನೇ ವೀರ ನರಸಿಂಹ, ವೀರ ಸೋಮೇಶ್ವರ, ಮೂರನೇ ನರಸಿಂಹ ವೀರರಾಮನಾಥ ಹಾಗೂ ಮೂರನೇ ಬಲ್ಲಾಳನ ಬಗ್ಗೆ ನೋಡೋಣ. ಎರಡನೇ ನರಸಿಂಹನು ಎರಡನೇ ವೀರಬಲ್ಲಾಳನ ಮಗ. ಈತ ತನ್ನ 22ನೇ ವಯಸ್ಸಿನಲ್ಲಿ ಸಿಂಹಾಸನ ಪಡೆದನು. ಈತನ ಕಾಲಾವಧಿ ಕ್ರಿಸ್ತ ಶಕ 1220ರಿಂದ 1233ರವರೆಗೆ ಆಳ್ವಿಕೆ ನಡೆಸಿದನು. ಅಧಿಕಾರಕ್ಕೆ ಬಂದ ಕಾಲ ಸಂಕೀರ್ಣತೆಯಿಂದ ಕೂಡಿತ್ತು. ತಮಿಳು ರಾಜಕೀಯದಲ್ಲಿ ಹೊಯ್ಸಳರು ಮುಳುಗಿ ಹೋಗಿದ್ದ ಕಾಲವದು. ತಮಿಳುನಾಡಿನಲ್ಲಿ ತಲೆದೋರಿದ ಕಷ್ಟಗಳು ಹೊಯ್ಸಳರನ್ನು ಕಾಡುತ್ತಿದ್ದವು. ತಮಿಳು ದೇಶದಲ್ಲಿ ಮಿಂದ ಹೊಯ್ಸಳರನ್ನು ಉತ್ತರದಿಂದ ಬಂದ ಸೆವಣರು ಮುತ್ತಿದರು. ಆದರೆ ಹೊಯ್ಸಳರು ಶಕ್ತರಾಗಿದ್ದರಿಂದ ರಾಜ್ಯ ಉಳಿಯಿತು. ಸೆವಣರು ಸೋತು ಹಿಂತಿರುಗಿದರು. ತಮಿಳುನಾಡಿನಲ್ಲಿ ಹೊಯ್ಸಳರು ಪ್ರಧಾನ ಸ್ಥಾನಮಾನ ಪಡೆದಿದ್ದರು. ರಾಜನಿರ್ಮಾಪಕರಾಗಿದ್ದ ಹೊಯ್ಸಳ ದೊರೆಗಳು ಚೋಳರೊಂದಿಗೆ ವೈವಾಹಿಕ ಸಂಬಂಧಗಳನ್ನು ಬೆಳೆಸಿಕೊಂಡಿದ್ದರು. ಚೋಳದೊರೆ ಮೂರನೇ ರಾಜರಾಜನು ಎರಡನೇ ಬಲ್ಲಾಳನ ಮಗಳನ್ನು ಮದುವೆಯಾಗಿದ್ದನು. ಈ ಎರಡು ರಾಜಮನೆತನಗಳ ನಡುವೆ ಇನ್ನೂ ಹಲವು ಮದುವೆಗಳಾಗಿದ್ದರಿಂದ ಈ ಎರಡು ರಾಜಕುಟುಂಬಗಳ ನಡುವೆ ರಕ್ತ ಸಂಬಂಧ ಏರ್ಪಟ್ಟಿತ್ತು. ಚೋಳರಾಜನು ಬಲಹೀನನಾಗಿದ್ದರಿಂದ ಆತನನ್ನು ರಕ್ಷಿಸುವುದು ಹೊಯ್ಸಳರಿಗೆ ದೊಡ್ಡ ಹೊರೆಯಾಯಿತು. ಮಗಧ ಬಾಣರು ಮತ್ತು ಇತರೆ ಸಾಮಂತರು ಪ್ರಬಲರಾಗಿ ಚೋಳದೊರೆ ರಾಜರಾಜನನ್ನು ಸೆಂಡಮಂಗಲಂ ಕೋಟೆಯಲ್ಲಿ ಬಂಧಿಸಿಟ್ಟಿದ್ದರು. ಈ ಅವಧಿಯಲ್ಲಿ ನರಸಿಂಹನು ತನ್ನ ಮಗ ಸೋಮೇಶ್ವರನ ಮದುವೆ ಸಿದ್ಧತೆಯಲ್ಲಿದ್ದನು. ಆದರೆ ಯುದ್ವೇಗದ ವಾರ್ತೆ ಕೇಳಿದ ತಕ್ಷಣ ಬೃಹತ್ ಸೇನೆಯೊಂದಿಗೆ ತಮಿಳುನಾಡು ಪ್ರವೇಶಿಸಿ ಬಾಣರನ್ನು ಸದೆಬಿಡೆದು ರಾಜರಾಜನನ್ನು ಮತ್ತೆ ಸಿಂಹಾಸನ ಕೊಡಿಸಿದನು. ಕೊಪ್ಪರುಂಜಿಗನ ಬಾಣದೇಶವನ್ನು ಲೂಟಿ ಮಾಡಲಾಯಿತು. ಈ ದಿಗ್ವಿಜಯದಿಂದಾಗಿ ನರಸಿಂಹನಿಗೆ ಚೋಳಮಂಡಲ ಪ್ರತಿಷ್ಠಾಚಾರ್ಯ, ಮಗಧರಾಜ್ಯ ನಿರ್ಮೂಲಕ ಎಂಬ ಬಿರುದುಗಳು ಪ್ರಾಪ್ತವಾದವು. ಈ ವಿಡಿಯೋ ನೋಡುವ ಮುನ್ನ ಚಾನೆಲ್ಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಹಾಗೆ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಎಂದು ವಿನಂತಿ. ತಮಿಳುನಾಡಿನ ರಾಜಕೀಯದಲ್ಲಿ ಪದೇ ಪದೇ ಏರಿಳಿತಗಳು ಕಾಣಿಸಿಕೊಳ್ಳುತ್ತಿದ್ದುದರಿಂದ ಕಾವೇರಿ ಉತ್ತರ ದಡದಲ್ಲಿ ಒಂದು ಪ್ರದೇಶವನ್ನು ತನ್ನದಾಗಿಸಿಕೊಂಡು ಅಲ್ಲಿ ಹೊಯ್ಸಳ ಸೈನ್ಯದ ಒಂದು ತುಕಡಿಯನ್ನಿಟ್ಟನು. ಅಲ್ಲದೆ ಶ್ರೀರಂಗಂ ಸಮೀಪದ ಕಣ್ಣಾನೂರನ್ನು ಹೊಯ್ಸಳರ ಪ್ರಾಂತೀಯ ರಾಜಧಾನಿ ಮಾಡಿಕೊಳ್ಳಲಾಯಿತು. ಇದರಿಂದಾಗಿ ತಮಿಳುನಾಡಿನಲ್ಲಿ ಚೋಳರಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಲು ಸಾಧ್ಯವಾಯಿತು. ಇವೆಲ್ಲವೂ ದಕ್ಷಿಣ ಭಾರತದಲ್ಲಿ ಹೊಯ್ಸಳರ ಶಕ್ತಿ ಸಾಮರ್ಥ್ಯಗಳಿಗೆ ಸಾಕ್ಷಿಯಾಗಿವೆ. ಹಾಗೆಯೇ ಇವೆಲ್ಲವೂ ಹೊಯ್ಸಳರಿಗೆ ಹೆಣಭಾರವಾಗಿದ್ದನ್ನು ಮುಂದೆ ನೋಡುತ್ತೇವೆ. ನರಸಿಂಹನು ಕಲೆ ಮತ್ತು ಸಾಹಿತ್ಯ ಪೋಷಕನಾಗಿದ್ದನು. ಈತನ ಆಸ್ಥಾನದಲ್ಲಿ ಎರಡನೇ ವಿದ್ಯಾಚಕ್ರವರ್ತಿ, ಮುನಿಚಂದ್ರ, ಮದಿರಾಜ, ತ್ರಿವಿಕ್ರಮ, ಗಿಲ್ಲಾನಂದ, ಶ್ರೀವಿಜಯ ಮೊದಲಾದವರಿದ್ದರು. ಎರಡನೇ ವಿದ್ಯಾಚಕ್ರವರ್ತಿ ಸಂಸ್ಕೃತದ ಶ್ರೇಷ್ಠ ಕವಿಯಾಗಿದ್ದು ಗದ್ಯ ಕರ್ಣಾಮೃತವನ್ನು ಬರೆದಿದ್ದಾನೆ. ತರುಣ ವಾಚಸ್ಪತಿಯು ದಂಡಿಯ ಕಾವ್ಯಾದರ್ಶದ ಮೇಲೆ ವ್ಯಾಖ್ಯಾ ಬರೆದಿದ್ದಾನೆ. ನರಸಿಂಹನ ಕಾಲದಲ್ಲಿ ಕೆಲವು ದೇವಾಲಯಗಳು ಕೂಡ ನಿರ್ಮಾಣವಾದವು. ಬಸರಾಳದ ಮಲ್ಲಿಕಾರ್ಜುನ ದೇವಾಲಯ, ಹಾರನಹಳ್ಳಿಯ ಕೇಶವ ದೇವಾಲಯ, ಹೆಗ್ಗರೆಯ ಕಲ್ಲೇಶ್ವರ, ಬೆಳ್ಳೂರಿನ ಮೂಲಸಿಂಹೇಶ್ವರ ದೇವಾಲಯಗಳು ನಿರ್ಮಾಣ ಮಾಡಿದನು. ಈತನ ದಂಡನಾಯಕರಾದ ಪೊಲಾಳ್ವ ದಂಡನಾಥನು ಹರಿಹರದಲ್ಲಿ ಹರಿಹರೇಶ್ವರ ದೇವಾಲಯ ನಿರ್ಮಿಸಿದನು. ಸೋಮೇಶ್ವರ ಎರಡನೇ ನರಸಿಂಹ ಮತ್ತು ರಾಣಿ ಕಾಲದೇವಿಯರ ಮಗ. ಈತ ತಂದೆಯ ಆಡಳಿತಾವಧಿಯಲ್ಲೇ ಆಡಳಿತ ಮತ್ತು ಯುದ್ಧದ ಅನುಭವ ಪಡೆದುಕೊಂಡಿದ್ದನು. ತಂದೆಯ ಕಾಲದಲ್ಲಿ ತಮಿಳುನಾಡಿನ ವ್ಯವಹಾರಗಳಲ್ಲಿ ನೇರವಾಗಿ ತೊಡಗಿಸಿಕೊಂಡ ಕಾರಣ ಈತ ರಾಜನಾದ ಮೇಲೆ ಅದು ನೆರವಾಯಿತು. ಈತನ ಕಾಲದಲ್ಲೂ ಚೋಳರನ್ನು ಕಾಯುವ ಮತ್ತು ರಕ್ಷಿಸುವ ಹೊರೆ ಹೊಯ್ಸಳರ ಮೇಲಿತ್ತು. ಗೊಂದಲಮಯ ತಮಿಳು ದೇಶದಲ್ಲಿ ನಿರಂತರ ಯುದ್ಧಗಳನ್ನು ಮಾಡಬೇಕಾದ ಅನಿವಾರ್ಯ ಏರ್ಪಟ್ಟಿದ್ದರಿಂದ ಮತ್ತು ಅವು ಆತನಿಗೆ ಲಾಭದಾಯಕ ಆಗದ ಕಾರಣ ಹೊಯ್ಸಳ ರಾಜ್ಯಕ್ಕೆ ದೊಡ್ಡ ಹೊರೆಯಾಯಿತು. ಚೋಳರಲ್ಲದೆ ಪಾಂಡ್ಯರು ಹೊಯ್ಸಳರ ರಕ್ತ ಸಂಬಂಧ ಬೆಳೆಸಿದ್ದರಿಂದಾಗಿ ಪಾಂಡ್ಯರನ್ನು ರಕ್ಷಿಸಲು ಈತ ಶ್ರಮಿಸಿದನು. ಸಮಸ್ಯೆಗಳಲ್ಲಿ ಸಿಕ್ಕಿಕೊಂಡಿದ್ದ ಪಾಂಡ್ಯ ದೊರೆ ಮಾರವರ್ಮನ್ ಸುಂದರ ಪಾಂಡ್ಯನಿಗೆ ಸಿಂಹಾಸನ ದೊರಕಿಸಿಕೊಟ್ಟು ಪಾಂಡ್ಯ ರಾಜ್ಯ ಸ್ಥಾಪನಾಚಾರ ಎಂಬ ಬಿರುದನ್ನು ಧರಿಸಿದನು. ಸೋಮೇಶ್ವರನು ತಮಿಳುನಾಡಿನ ವಿಚಾರಗಳಲ್ಲಿ ಕಳೆದು ಹೋಗಿದ್ದರಿಂದಾಗಿ ಉತ್ತರದಿಂದ ಸೆವಣರ ದಾಳಿಗಳ ಭಯದ್ದೆಯಿತು. ತಮಿಳುನಾಡಿನಲ್ಲೂ ಹೊಯ್ಸಳರ ಪ್ರಭಾವ ಕುಗ್ಗತೊಡಗಿತು.
ಆದ್ದರಿಂದ ಸೋಮೇಶ್ವರನ ಕಾಲದಲ್ಲಿ ಹೊಯ್ಸಳ ರಾಜ್ಯ ದೀರ್ಘಕಾಲ ಶಾಂತಿಯನ್ನು ಕಾಣಲಿಲ್ಲವೆಂದು ಹೇಳಬಹುದು. ಸೋಮೇಶ್ವರನಿಗೆ ಇಬ್ಬರು ರಾಣಿಯರಿದ್ದರು. ಮೊದಲನೆಯವಳಾದ ಬಿಜ್ಜಳದೇವಿಗೆ ಮೂರನೆಯ ನರಸಿಂಹ ಹಾಗೂ ಎರಡನೆಯವಳಾದ ದೇವಲಾದೇವಿಗೆ ರಾಮನಾಥರೆಂಬ ಗಂಡು ಮಕ್ಕಳಿದ್ದರು. ಅವರಿಬ್ಬರು ವಯಸ್ಸಿಗೆ ಬಂದು ಸಿಂಹಾಸನಕ್ಕಾಗಿ ಕಿತ್ತಾಡತೊಡಗಿದರು. ಆದ್ದರಿಂದ ಸೋಮೇಶ್ವರನು ಹೊಯ್ಸಳ ರಾಜ್ಯವನ್ನು ಎರಡು ಭಾಗ ಮಾಡಿದನು. ಮೂರನೇ ನರಸಿಂಹನು ದ್ವಾರ ಸಮುದ್ರದಿಂದ ಕರ್ನಾಟಕದ ಭಾಗಗಳನ್ನು ಮತ್ತು ರಾಮನಾಥನು ಕಣ್ಣಾನೂರನ್ನು ರಾಜಧಾನಿ ಮಾಡಿಕೊಂಡು ತಮಿಳುನಾಡಿನ ಹೊಯ್ಸಳ ನೆಲೆಗಳನ್ನು ಆಳತೊಡಗಿದರು. ಈ ವಿಭಜನೆಯಿಂದ ಹೊಯ್ಸಳರ ಶಕ್ತಿ ಮತ್ತಷ್ಟು ಕುಂದಿತು. ಸೋಮೇಶ್ವರ ಕಾಲದಲ್ಲಿ ನುಗ್ಗೇಹಳ್ಳಿಯ ಲಕ್ಷ್ಮೀ ನರಸಿಂಹ, ಜಾವಗಲ್ಲಿನ ಲಕ್ಷ್ಮೀ ನರಸಿಂಹ, ಗೋವಿಂದನಹಳ್ಳಿಯ ಪಂಚಲಿಂಗ ದೇವಾಲಯಗಳು ನಿರ್ಮಾಣಗೊಂಡವು. ವಿದ್ಯಾಚಕ್ರವರ್ತಿ ಈತನ ಆಸ್ಥಾನದಲ್ಲಿದ್ದ ಸಾಹಿತಿಯಾಗಿದ್ದನು. ಗೊಂದಲಮಯ ರಾಜಕೀಯದ ನಡುವೆಯೂ ಕಲೆ ಮತ್ತು ಸಾಹಿತ್ಯಗಳಿಗೆ ಈತ ಪ್ರೋತ್ಸಾಹಿಸಿದ್ದನು. ಆದರೂ ಇಲ್ಲಿ ಹೇಳಲೇಬೇಕಾದ ಒಂದು ಮಾತು, ಆತ ದ್ವಾರ ಸಮುದ್ರದ ಸಿಂಹಾಸನದಲ್ಲಿ ಹೆಚ್ಚು ಕಾಲ ಕುಳಿತು ಜನರ ಯೋಗಕ್ಷೇಮ ವಿಚಾರಿಸಲಿಲ್ಲ. ದ್ವಾರ ಸಮುದ್ರ ಮತ್ತು ಕಣ್ಣಾನೂರುಗಳ ನಡುವಣ ಓಡಾಟವೇ ಆತನ ಬಹುಕಾಲವನ್ನು ತಿಂದುಹಾಕಿತು. ರಾಜ್ಯ ವಿಭಜನೆಯಿಂದಾಗಿ ಮೂರನೇ ನರಸಿಂಹನು ಕರ್ನಾಟಕದಲ್ಲಿನ ಹೊಯ್ಸಳ ಭಾಗಗಳನ್ನು ಪಡೆದುಕೊಂಡು ರಾಜ್ಯವಾಳಿದನು. ಈತನ ಕಾಲಾವಧಿ ಕ್ರಿಸ್ತ ಶಕ 1255 1291 ಆಳ್ವಿಕೆ ನಡೆಸಿದನು. ದ್ವಾರ ಸಮುದ್ರ ಈತನ ರಾಜಧಾನಿಯಾಗಿ ಮುಂದುವರೆಯಿತು. ಆದರೆ ಬಲತಮ್ಮನಾದ ರಾಮನಾಥನು ಅತೃಪ್ತನಾಗಿದ್ದನು. ಆತನಿಗೆ ತಮಿಳುನಾಡಿನಲ್ಲಿನ ಹೊಯ್ಸಳ ಪ್ರದೇಶಗಳ ಜೊತೆಗೆ ಕೋಲಾರದ ಕೆಲವೇ ಭಾಗಗಳು ಲಭಿಸಿದ್ದವು. ಆತ ತನ್ನ ರಾಜ್ಯವನ್ನು ಬೆಂಗಳೂರು ಮತ್ತು ತುಮಕೂರುಗಳ ಕಡೆ ವಿಸ್ತರಿಸಲು ಪ್ರಯತ್ನಿಸಿದನಾದರೂ ಅಣ್ಣನರ ಸಿಂಹನಿಂದ ಸೋತು ಸುಮ್ಮನಾಗಬೇಕಾಯಿತು. ನರಸಿಂಹನಿಗೆ ದೊರೆತ ರಾಜ್ಯವು ಅಪ್ಪನ ಯುದ್ಧಗಳಿಂದಾಗಿ ಬರಿದಾಗಿತ್ತು. ಉತ್ತರದ ಗಡಿಗಳು ಸುರಕ್ಷಿತವಾಗಿರಲಿಲ್ಲ. ಸೆವಣ ದೊರೆ ಮಹದೇವನು ಬಳ್ಳಾರಿ ಚಿತ್ರದುರ್ಗದವರೆಗೆ ನುಗ್ಗಿಬಂದನು. ಆದರೆ ಹೊಯ್ಸಳ ಪಡೆಗಳು ಆತನನ್ನು ಹಿಮ್ಮೆಟ್ಟಿದವು. ಮತ್ತೊಮ್ಮೆ ರಾಮಚಂದ್ರದೇವನು ರಾಜನಾಗಿದ್ದ ಕಾಲದಲ್ಲಿ ಸೆವಣರು ಹೊಯ್ಸಳರ ಮೇಲೆ ದಾಳಿ ಮಾಡಿದರು. ಈ ಬಾರಿಯೂ ಅವರನ್ನು ಹಿಂದಕ್ಕೆ ಓಡಿಸಲಾಯಿತು. ಹೊಸಗುಂದದ ಸಾಂತರರು ಮತ್ತು ರಟ್ಟರು ಹೊಯ್ಸಳರ ಪರವಾಗಿದ್ದರು. ಸೆವಣರಿಗೆ ಸಹಕಾರ ನೀಡಿದ ನಿಡುಗಲ್ ಚೋಳರನ್ನು ನರಸಿಂಹನು ಶಿಕ್ಷಿಸಿದನು. ನರಸಿಂಹನು ಪ್ರಜೆಗಳ ಕ್ಷೇಮ ಸಮಾಚಾರಗಳಿಗೆ ಸಮಯ ಕೊಟ್ಟನು. ದ್ವಾರ ಸಮುದ್ರದಲ್ಲಿ ನಿಂತು ಜನರನ್ನು ನೋಡಿಕೊಳ್ಳುವ ರಾಜ ಸಿಕ್ಕಿದ್ದು ಒಂದು ಸಮಾಧಾನದ ವಿಚಾರವಾಗಿತ್ತು. ಏಕೆಂದರೆ ಹಿಂದಿನ ದೊರೆಗಳು ತಮಿಳುನಾಡಿನ ರಾಜಕೀಯದಲ್ಲಿ ಮುಳುಗಿ ಹೋಗಿದ್ದರು. 1291 ನರಸಿಂಹನು ಮೃತನಾದನು. ಈತನ ಕಾಲದಲ್ಲಿ ಸೋಮನಾಥಪುರದ ಕೇಶವ ದೇವಾಲಯ, ತುರುವೇಕೆರೆಯ ಕೇಶವ ದೇವಾಲಯ, ಹೊಳೆನರಸೀಪುರದ ಲಕ್ಷ್ಮೀ ನರಸಿಂಹ ದೇವಾಲಯಗಳು ನಿರ್ಮಾಣಗೊಂಡವು. ವೀರರಾಮನಾಥನು ಸೋಮೇಶ್ವರನ ಇನ್ನೊಬ್ಬ ಮಗ. ಸಿಂಹಾಸನಕ್ಕಾಗಿ ನರಸಿಂಹ ಮತ್ತು ರಾಮನಾಥ ಕಿತ್ತಾಡಿದಾಗ ರಾಮನಾಥನಿಗೆ ತಮಿಳುನಾಡಿನಲ್ಲಿನ ಹೊಯ್ಸಳ ಪ್ರದೇಶಗಳ ಜೊತೆಗೆ ಕೋಲಾರದ ಕೆಲವು ಪ್ರದೇಶಗಳನ್ನು ವಹಿಸಿಕೊಟ್ಟಿದ್ದನು. ಈತನ ಕಾಲಾವಧಿ ಕ್ರಿಸ್ತ ಶಕ 1255 1295 ಆಳ್ವಿಕೆ ನಡೆಸಿದನು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕೂತಾಂಡಹಳ್ಳಿ ಸಮೀಪದ ಒಂದು ಶಾಸನ ಕ್ರಿಸ್ತ ಶಕ 1280 ಸೇರಿದ್ದು ಇದು ತಮಿಳು ಭಾಷೆಯಲ್ಲಿದೆ. ವೀರರಾಮನಾಥನು ಕೂತಾಂಡಹಳ್ಳಿಯ ಪೆಂಗೇಶ್ವರನಾಯನಾರ್ ದೇವರಿಗೆ ಪೂಜಾ ಕೈಂಕರ್ಯಗಳನ್ನು ಕೈಗೊಳ್ಳಲು 10 ಸೇವಕರನ್ನು ನೇಮಿಸಿದ ವಿಷಯ ಶಾಸನದಲ್ಲಿದೆ. ಮುಳಬಾಗಿಲು ತಾಲೂಕು ರಾಮನಾಥನಿಗೆ ಸೇರಿತ್ತು ಎಂಬುದಕ್ಕೆ ಈ ಶಾಸನವೇ ಸಾಕ್ಷಿ. ರಾಮನಾಥನು ಕೋಲಾರ ಜಿಲ್ಲೆಯಲ್ಲದೆ ಬೆಂಗಳೂರು ಮತ್ತು ತುಮಕೂರು ಜಿಲ್ಲೆಗಳ ಮೇಲೂ ಕಣ್ಣಿಟ್ಟಿದ್ದ ಕಾರಣ ಆತ್ಕುಣಿಗಲ್ವರೆಗೆ ಬಂದಿದ್ದನು. ಆದರೆ ನರಸಿಂಹನು ವೀರರಾಮನಾಥನಿಗಿಂತ ಸಶಕ್ತನಾಗಿದ್ದನು. ಆದ್ದರಿಂದ ರಾಮನಾಥನನ್ನು ಪದೇ ಪದೇ ಹಿಮ್ಮೆಟ್ಟಿದನು. ರಾಮನಾಥನು ತನ್ನ ರಾಜ್ಯದ ರಾಜಧಾನಿ ಕಣ್ಣಾನೂರಿನ ಸುತ್ತಮುತ್ತಲಿನ ಪ್ರದೇಶಗಳನ್ನು ಜಟಾವರ್ಮನ್ ಸುಂದರ ಎಂಬ ಪಾಂಡ್ಯರಾಜನಿಂದ ಕಳೆದುಕೊಂಡನು. ತರುವಾಯ ಹೊಸೂರು ಬಳಿಯ ಕುಂದಾಣಿ ಎಂಬೂರನ್ನು ರಾಜಧಾನಿಯಾಗಿ ಆತ ಆಳಿದನು. ರಾಮನಾಥನ ಸಾವಿನ ನಂತರ ಆತನ ಮಗ ವಿಶ್ವನಾಥನು ಕೆಲಕಾಲ ಕಣ್ಣಾನೂರಿನ ಸಿಂಹಾಸನ ಅಲಂಕರಿಸಿದ್ದನು. ಇದಿಷ್ಟು ಎರಡನೇ ವೀರನರಸಿಂಹ ವೀರ ಸೋಮೇಶ್ವರ, ಮೂರನೇ ನರಸಿಂಹ ವೀರ ರಾಮನಾಥರ ರಾಜರ ಬಗ್ಗೆ ಮಾಹಿತಿ. ಮುಂದಿನ ಭಾಗದಲ್ಲಿ ಹೊಯ್ಸಳರ ಕೊನೆಯ ಬಲಿಷ್ಠ ದೊರೆ ಮೂರನೇ ಬಲ್ಲಾಳನ ಬಗ್ಗೆ ನೋಡೋಣ. ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶುಭ ದಿನ.